ಎಂತೆಂಥ ಜನ ಇರ್ತಾರೆ ನೋಡಿ, ಲಸಿಕೆ ಸಿಗುತ್ತಿಲ್ಲ ಅಂತ ಜನ ಪರದಾಡ್ತಿದ್ರೆ ನೆಲಮಂಗಲದಲ್ಲಿ ಅದನ್ನು ಮಾರ್ಕೊಂಡು ದುಡ್ಡು ಮಾಡತಕ್ಕಂತ ದಂಧೆ ನಡೀತಾ ಇದೆ. ಹೆಂಗೆ ಅಂದ್ರೆ ಅರ್ಧ ಡೋಸ್ ಕೊಡದಂತೆ ಇನ್ನ ಅರ್ಧ ಡೋಸ್ ಉಳಿಸ್ಕೊಳ್ಳೋದು. ಅರ್ಧ ಡೋಸ್ ಅಂದ್ರೆ ಅಥವಾ ಓವರ್ ಆಲ್ ಆ ಬಾಟ್ಲ್ ಅಲ್ಲಿ ಅರ್ಧ ಉಳಿಸ್ಕೊತಾರೆ. ಮೋಸ್ಟ್ಲಿ ಬಾಟ್ಲ್ ಅಲ್ಲಿ ಅರ್ಧ ಉಳಿಸ್ಕೋಬಹುದು. ಅರ್ಧ ಕೊಡೋದು, ಅರ್ಧ ಉಳಿಸ್ಕೊಳ್ಳೋದು, ಇನ್ನ ಅರ್ಧನ ಇನ್ನೊಬ್ಬರಿಗೆ 400 ರೂಪಾಯಿಗೆ ಒಂದು ಡೋಸ್ ತರ ಮಾರಾಟ ಮಾಡೋದು. ಇವೆಲ್ಲ ಗೊತ್ತಾಗಿ ಸಿಕ್ಕಾಕೊಂಡು ಕೊನೆಗೆ ತಹಶೀಲ್ದಾರ್ ಕಾಲಕ್ಕೆ ಬಿದ್ದಿದ್ದಾಳೆ ಅವಳು. ಯಾರು ಆ ತರ ಮಾರಾಟ ಮಾಡ್ತಾ ಇದ್ದು, ಅರ್ಧ ಡೋಸ್ ಹಾಕಿ ಇನ್ನ ಅರ್ಧ ಡೋಸ್ ಉಳಿಸ್ಕೋತಾ ಇದ್ರಂತೆ ನೆಲಮಂಗಲದಲ್ಲಿ. ಅರಿಶಿನ ಕುಂಟೆಯ ಆರೋಗ್ಯ ಉಪಕೇಂದ್ರದಲ್ಲಿ ನಡೆದಿರತಕ್ಕಂತ ದಂಧೆ ಕೊನೆಗೂ ಬಯಲಾಗಿದೆ. ಎಲ್ಲೆಲ್ಲಿ ನಡೀತಾ ಇದೆಯೋ ಈ ತರ ಗೊತ್ತಿಲ್ಲ. ನೆಲಮಂಗಲದಲ್ಲಿ ಲಸಿಕೆ ಕಳ್ಳದಂದೆ ಅರಿಶಿನ ಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸರ್ ಮೆಸೇಜ್ ಬರಲ್ಲ ಓಕೆ ಅಲ್ವಾ? ಅಂದ್ರೆ ನಮ್ದು ಪೋರ್ಟಲ್ ಓಪನ್ ಆದಾಗ ಆಗ್ತಾರೆ ಸರ್, ಲೇಟ್ ಆಗಿ ತುಂಬಾ ಲೇಟ್ ಆಗುತ್ತೆ. ನಂದೆಲ್ಲ ಇನ್ಫಾರ್ಮೇಶನ್ ಬಂದಿರೋ ಸಾಹೇಬ್ರೆ ಬಂದಿರೋದು. ಸರ್ಕಾರ ಆಯ್ತು ತಾಯಿ, ಒಳ್ಳೇದಾಗ್ಲಿ. ನಿಮ್ಗೆ ಅನ್ಯಾಯ ಮಾಡಿಲ್ಲ ಅಂದ್ರೆ ಒಳ್ಳೇದಾಗ್ಲಿ. ಅನ್ಯಾಯ ಮಾಡಿಲ್ಲ ಸರ್, ಅವ್ರಾಗ ಕೊಟ್ಟರೆ ಈ ಇದು ಇನ್ಫಾರ್ಮೇಶನ್ ಬಂದಿರೋದು ಎಲ್ಲಿಂದ? ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತ ಅರಿಶಿನ ಕುಂಟೆ ಉಪಕೇಂದ್ರದಲ್ಲಿ ಗಾಯತ್ರಿ ಅನ್ನೋ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯವರು ಮೊದಲಿಂದನೂ ಈ ಸಬ್ ಸೆಂಟ್ರಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ರು, ಏನು ಪ್ರಿಯಾರಿಟಿ ಸೆಕ್ಟ್ರಲ್ಲಿ ಮಾಡ್ತಾ ಇದ್ರು. ಈ ನಿನ್ನೆ ತಾನೇ ನಮಗೆ ದೂರು ಬಂತು, ಸಾತಿ ಅನ್ನೋ ಒಬ್ಬ ಮಹಿಳೆ ಹತ್ರ ಅವರು ದುಡ್ಡು ಪಡೆದು ಅವರು ಅರ್ಹತೆ ಇಲ್ಲದಿದ್ದರೂ ಅವ್ರಿಗೆ ಲಸಿಕೆ ಹಾಕಿದಾರಂತೇಳಿ ದೂರು ಬಂದಿದೆ. ಆ ದೂರ ಮೇಲೆ ನಾವು ದಿಢೀರ್ ದಾಳಿ ಮಾಡಿ ಪರಿಶೀಲನೆ ಮಾಡಿದಾಗ ಮೇಲ್ನೋಟಕ್ಕೆ ನಾವು ಭಾನುವಾರದಿಂದ 50 ಡೋಸನ್ನು ಪಡೆದಿದ್ದೀವಿ ಅಂತ ಹೇಳ್ತಾರೆ. ಆದರೆ 80 ಹೆಚ್ಚು ಜನಕ್ಕೆ ವ್ಯಾಕ್ಸಿನ್ ಹಾಕಿರೋದು ಕಂಡುಬರುತ್ತೆ. ಅದು ಈ ಯಾವ ರೀತಿ ಅಷ್ಟೊಂದು ಜನಕ್ಕೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅಂತೇಳಿ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅದೇ ರೀತಿ ಈಗ ನಮ್ಮ ತಾಲೂಕಿನಾದ್ಯಂತ ಯಾವುದೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಇಲ್ಲಿ ನಂಗೆ ಒಂದು ಅರ್ಥ ಆಗಲಿಲ್ಲ. ಸರ್ಕಾರ ಇವ್ರಿಗೆ ಸಪ್ಲೈ ಮಾಡಿರೋದು 50 ಡೋಸು, ಇವ್ರು ಕೊಟ್ಟಿರೋದು 80 ಡೋಸು. ಹೆಂಗೆ ಅಂದರೆ ಅದೇನೋ 0.5 ml ತಾನೇ ಕೊಡೋದು ಒಬ್ರಿಗೆ, ಅದ್ರಲ್ಲಿ ಅರ್ಧ ಕೊಟ್ಬಿಟ್ಟು ಅರ್ಧ ಉಳಿಸ್ಕೊತಾ ಇದ್ರಾ ಅಥವಾ ಬಾಟ್ಲಲ್ಲಿ ಅರ್ಧ ಉಳಿಸ್ಕೊತಾ ಇದ್ರಾ? ಹೆಂಗೆ ನಡೀತಾ ಇತ್ತು ದಂಧೆ ಇದು? ಎಸ್ ಅರವಿಂದ್, ಏನಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಲಸಿಕೆ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತೇಳಿ ಜನರು ಸಾಕಷ್ಟು ರೀತಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ಇಂಜೆಕ್ಷನ್ ಹಾಕಿಸ್ಕೊಳ್ಳುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಎದುರಾಗಿರುವಂತದ್ದು. ಏನು ನೆಮ್ಮದ ಅರಿಶಿನಗುಂಟೆ ಉಪ ಆರೋಗ್ಯ ಕೇಂದ್ರದಲ್ಲಿ ಅಲ್ಲಿರುವಂತಹ ನರ್ಸ್ ಸಹಾಯಕಿ ಏನಂತ ಹೇಳಿದ್ರೆ ಒಂದು ಡೋಸ್ ಗಳನ್ನ ಒಂದು ಕಮ್ಮಿ ಆಗಿ ಜನರಿಗೆ ನೀಡ್ತಾ ಇರ್ತಾರೆ ಅಂತೇಳಿ ಅಲ್ಲಿನ ಜನರು ಆರೋಪ ಮಾಡಿ ವಿಡಿಯೋ ಮಾಡಿರುವಂತದ್ದು. ಏನಂತ ಹೇಳಿದ್ರೆ 0.5 ಏನು ಡ್ರಾಪ್ಸ್ ಅನ್ನ ನೀಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅದನ್ನ ಕಡಿತಗೊಳಿಸಿ ಮತ್ತೊಬ್ಬರಿಗೆ ಹಣಕ್ಕೆ ಮಾರಾಟ ಮಾಡ್ತಿರುವಂತದ್ದು ಬಯಲಾಗಿರುವಂತದ್ದು. ಖುದ್ದು ತಹಸೀಲ್ದಾರು ಮತ್ತೆ THO ಹರೀಶ್ ಅವರು ಸಹ
ಸ್ಥಳಕ್ಕೆ ಭೇಟಿ ನೀಡಿ ವಿಚಾರಣೆ ಪರಿಶೀಲನೆಯನ್ನು ಮಾಡಿದ್ದಾರೆ. ಆದ್ರೆ ಆ ಅಮ್ಮ ಮೊದಲಿಗೆ ಯಾವುದೇ ರೀತಿಯ ನಾನು ಲೋಪದೋಷ ಮಾಡಿಲ್ಲ, ಮತ್ತೆ ನಾನು ಅಕ್ರಮದಲ್ಲಿ ಭಾಗಿಯಾಗಿಲ್ಲ, 400 ರೂಪಾಯಿ ಪಡಿತಾ ಇಲ್ಲ ಅಂತಲೂ ಸಹ ಆಕೆ ಹೇಳ್ತಾ ಇದ್ರು. ಆದ್ರೆ ಅದು ಏನಂದ್ರೆ ಆ ವಿಡಿಯೋವನ್ನ ತೋರಿಸಿದಂತೆ ತಹಸೀಲ್ದಾರ್ ಮಂಜುನಾಥವರು ತೋರಿಸಿದಂತೆ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತದ್ದು, ಮತ್ತೆ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ, ನನಗೆ ಇದರಿಂದ ಕೆಲಸ ಹೋಗುತ್ತೆ, ನಾನೇನೋ ತಪ್ಪು ಕೆಲಸ ಮಾಡ್ಬಿಟ್ಟಿದ್ದೀನಿ, ತಪ್ಪಾಯ್ತು ಅಂತ ಸಹ ಕೇಳ್ಕೊಂಡಿರುವಂತಹ ಒಂದು ಹೈಡ್ರಾಮವೇ ಒಂದು ಏನು ಆ ಉಪಕೇಂದ್ರದ ಬಳಿ ನಡೆದಿರುವಂತದ್ದು. ಏನಂತ ಹೇಳಿದ್ರೆ 400 ರೂಪಾಯಿಗೆ ಬರೋಬ್ಬರಿ 400 ರೂಪಾಯಿಗೆ ಒಂದು ಹಣವನ್ನ ಪಡೆದು ಲಸಿಕೆ ಆಗ್ತಾ ಇರುವಂತಹ ದೃಶ್ಯ ಕೂಡ ಸರಿಯಾಗಿದೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಆರೋಪ ಆಕೆ ಮೇಲೆ ಕೇಳಬಂದಿರುವಂತದ್ದು. ಹೀಗಾಗಿ ದಿಢೀರ್ ದಾಳಿ ನಡೆಸಿದಂತ ತಹಸೀಲ್ದಾರ್ ಮಂಜುನಾಥ್ ಮತ್ತೆ TH ಹರೀಶ್ ಅವರ ನೇತೃತ್ವದಲ್ಲಿ ಈ ಎಲ್ಲಾ ದಂಧೆ ಕೂಡ ಬಯಲಾಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರಕಾಶ್, ಧನ್ಯವಾದ. ಎಂತೆಂತ ಜನ ಇರ್ತಾರಪ್ಪ, ಸರ್ಕಾರ ಇವರಿಗೆ ಪುಕ್ಸಟ್ಟೆ ಕೊಟ್ರೆ ಇವ್ರು ದುಡ್ಡು ಮಾಡ್ಕೊಳ್ಳೋದು ನೋಡಿ ಹೆಂಗಿದೆ. ಹೋಗ್ಲಿ, ಇವರೊಂದು 400 ರೂಪಾಯಿ ಕೊಟ್ಟು ತಂದು ಅದನ್ನೊಂದು 500 ರೂಪಾಯಿಗೆ ಮಾರಾಟ ಮಾಡಿದ್ರ ಅದು ಇಲ್ಲ, ಸರ್ಕಾರ ಇವ್ರು ಕೊಟ್ಟಿರೋದು ಫ್ರೀಯಾಗಿ, ಫ್ರೀಯಾಗಿ ಕೊಟ್ಟರೆ ಅದನ್ನು ಇವರು ದುಡ್ಡು ಮಾಡ್ಕೋತಾರಲ್ಲ ನೋಡಿ. ಇಂಥ ಜನಗಳು ಇವರ ಇವೆಲ್ಲ ಹೈ ಡ್ರಾಮಾಗಳು, ಇವು ಯಾವುದಕ್ಕೂ ಇದಾಗಬಾರ್ದು. ಬಿದ್ದು ಹೊರಳಾಡಿ ಏನು ಬೇಕಾದ್ರೂ ಮಾಡಲಿ, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಷ್ಟೇ.